बंद के बेंबल नीडबेका बेडवा अ चर्चे विधेयक के सरकार मुद्रे हाकिद्रे कर्नाटक बंद पब्लिक टीवी रैत मुखंड कोडियळ्ळि चंद्रशेखर हेळ्ता इद्दारे सो कोडियळ्ळि चंद्रशेखर ओंदु कडेगे कुर्बूर शांत कुमार अवरु इन्नोंदु कडेगे रैत संघ इन्नोंदु कडेगे एल्लवू कूड ओंदोंदु रीतियादंत संघटनेगळु ईग 9 बणगळिंद कर्नाटक बंद गे बेंबल कोड्ता इद्दारे इन्नु कोडियळ्ळि चंद्रशेखर बणदिंद इन्नु निर्धारवागिल्ल कुर्बूर शांत कुमार अवर विचार इन्नु गोत्तागतिल्ल बंद के बेंबल नीडबेका बेडवा अन्नो चर्चे ईगा शुरुवागिदे केलवरु 25ने तारीखिगे बंद अंतिद्दारे केलवरु 28ने तारीखिगे बंद अंतिद्दारे 9 बणगळु सो हागागि ರೈತರಲ್ಲೆ ಒಂದಿಷ್ಟು ಗೊಂದಲ ಆಗಿದೆ ಇದೇ ಸರ್ಕಾರ ಇದೇ ಒಂದು ರೀತಿಯಾಗಿ ಆಡಳಿತ ಪಕ್ಷಗಳಿಗೆ ಒಂದಿಷ್ಟು ದಾಳವಾಗಿರುತ್ತೆ ನಿಮ್ಮಲ್ಲೇ ಗೊಂದಲಗಳಿದೆ ನಿಮ್ಮ ಬಣಗಳೇ ವಿಚಿತ್ರವಾಗಿ ಆಡಿಕೊಳ್ಳುತ್ತಾ ಇದ್ದಾವೆ ಇದರ ಲಾಭವನ್ನ ಸರ್ಕಾರಗಳು ಪಡೆದುಕೊಳ್ಳುತ್ತವೆ ಈ ಹೇಳಿಕೆ ನೀಡ್ತಾ ಇರುವಂತದ್ದು ಅಖಿಲ ಭಾರತ ಕಿಸಾನ್ ಸಂಗ್ರಾಮ್ ಸಮನ್ವಯ ಸಮಿತಿ ಅಂತ ಹೇಳಿ 207 ಸಂಘಟನೆಗಳು ಸೇರಿ ರಾಷ್ಟ್ರಮಟ್ಟದ ಸಂಘಟನೆ ಅದರಲ್ಲಿ ನಾವು ಇಲ್ಲಿ 9 ಸಂಘಟನೆಗಳು ಮೆಂಬರ್ ಆಗಿದೀವಿ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರಾಂತ ರೈತ ಸಂಘ ಕಮ್ಯುನಿಸ್ಟ್ ಆರ್ಗನೈಸೇಷನ್ಗಳು ಎಲ್ಲ ಇದೀವಿ ನಾವು ಇಲ್ಲಿ ಇವತ್ತು ನೆನ್ನೆ ನಾವು ತೀರ್ಮಾನ ಮಾಡಿ 25 ಕ್ಕೆ ರಸ್ತೆ ತಡೆ ಮಾಡಬೇಕು ಅಂತಕೊಂಡು ತೀರ್ಮಾನ ಮಾಡಿ ಹೇಳಿಕೆ ನೀಡಿದ್ದೆ ಮತ್ತೆ 10:30 ಇಂದ ಇಲ್ಲಿವರೆಗೆ ಮೀಟಿಂಗ್ ನಡೆಸಿ ಜೂಮ್ ಮೀಟಿಂಗ್ ಅದನ್ನ ಪುನರ್ ಪರಿಶೀಲಿಸಿ 25ನೇ ತಾರೀಕು ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ 5000 ಕ್ಕಿಂತಲೂ ಹೆಚ್ಚು ಜನ ಸೇರಿ ಒಂದು ರಸ್ತೆ ಬಂದ್ ಮಾಡುವಂತದ್ದು ಅದು ನ್ಯಾಷನಲ್ ಕಾಲ್ಗೆ ಒತ್ತಾಸೆ ಆಗಿಲ್ಲಂತದ್ದು 28ನೇ ತಾರೀಕು ರಾಜ್ಯಾದ್ಯಂತ ಬಂದ್ ಮಾಡುವಂತದ್ದು ಕೇಂದ್ರ ಸರ್ಕಾರದ ಒಂದು ಕೃಷಿ ವಿರೋಧಿ ನೀತಿ ಕಾರ್ಮಿಕ ವಿರೋಧಿ ನೀತಿ ಜನಸಾಮಾನ್ಯರ ವಿರೋಧಿ ನೀತಿ ಮತ್ತು ನಮ್ಮ ರಾಜ್ಯ ಸರ್ಕಾರದ ರೈತ ಕಾರ್ಮಿಕ ವಿರೋಧಿ ನೀತಿಗಳನ್ನು ವಿರೋಧ ಮಾಡಿ 28ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಬಂದ್ ಮಾಡಲು ಅಖಿಲ ಭಾರತ ಕಿಸಾನ್ ಸಂಗ್ರಾಮ್ ಸಮಿತಿಯ ರಾಜ್ಯ ಘಟಕ ಇವತ್ತು ನಿರ್ಧಾರ ಮಾಡಿದೆ ನಾವು ಈ ಹೇಳಿಕೆ ನೀಡ್ತಾ ಇರುವಂತದ್ದು ಅಖಿಲ ಭಾರತ ಕಿಸಾನ್ ಸಂಗ್ರಾಮ್ ಸಮನ್ವಯ ಸಮಿತಿ ಅಂತ ಹೇಳಿ 207 ಸಂಘಟನೆಗಳು ಸೇರಿ ರಾಷ್ಟ್ರಮಟ್ಟದ ಸಂಘಟನೆ ಅದರಲ್ಲಿ ನಾವು ಇಲ್ಲಿ 9 ಸಂಘಟನೆಗಳು ಮೆಂಬರ್ ಆಗಿದೀವಿ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರಾಂತ ರೈತ ಸಂಘ ಕಮ್ಯುನಿಸ್ಟ್ ಆರ್ಗನೈಸೇಷನ್ಗಳು ಎಲ್ಲ ಇದೀವಿ ನಾವು ಇಲ್ಲಿ ಇವತ್ತು ನೆನ್ನೆ ನಾವು ತೀರ್ಮಾನ ಓಕೆ ನಮ್ಮ ಜೊತೆಗೆ ರೈತ ಮುಖಂಡರಾಗಿರುವಂತ ಕೊಡಿಹಳ್ಳಿ ಚಂದ್ರಶೇಖರ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ನಮಸ್ತೆ ಸರ್ ಈಗ ನಿಮ್ಮ ನಿರ್ಧಾರ ಏನು ಬಂದ್ ಯಾವಾಗ ಬಂದು 25ನೇ ತಾರೀಕು ಇಲ್ಲ ಓಕೆ 25ನೇ ತಾರೀಕು ಕೇಂದ್ರ ಸರ್ಕಾರದ ತಿದ್ದುಪಡಿಯ ಕಾನೂನಿನ ವಿರುದ್ಧ ನಮ್ಮದು ಪ್ರತಿಭಟನೆ ಇರುತ್ತೆ ಹಾ 25ನೇ ತಾರೀಕು ಬಂದಿರಲ್ಲ ಬಂದಿರಲ್ಲ ಮತ್ತೆ ಯಡಿಯೂರಪ್ಪನವರು ರೈತರಿಗೆ ಏನಾದರೂ ಈ ನಮ್ಮ ಮನವಿಗೆ ಗೌರವ ಕೊಟ್ಟು ಅವರು ಏನಾದರೂ ಮಂಡನೆ ಮಾಡದೇ ಇದ್ರೆ ಬಂದಿಲ್ಲ ಒಂದ್ ಪಕ್ಷ ಅವರು ಮಂಡನೆ ಮಾಡಿ ಸಭೆ ವಿಧಾನಸಭೆ ಅಂಗೀಕಾರಕ್ಕೆ ಹೋದ್ರೆ ನಮ್ದು ಬಂದ್ ಆ ಕೂಡಲೇ ಘೋಷಣೆ ಮಾಡ್ತೀವಿ ಈಗ 9 ಬಣಗಳು 28ನೇ ತಾರೀಕಿಗೆ ಬಂದ್ ಗೆ ಕರೆ ಕೊಟ್ಟಿದೆ ತಮ್ಮ ಬೆಂಬಲ ಇದೆಯಾ ಅದಕ್ಕೆ ಅದು ಎಲ್ಲದೂ ಕೂಡ ಒಂದೇ ಅಭಿಪ್ರಾಯ ಆಗಿರುತ್ತೆ 28 ಅನ್ನೋದು 100ಕ್ಕೆ 100 ಖಾತ್ರಿ ಇಲ್ಲ ಆದ್ರೆ ನಾಳೆಗೆ ಖಾತ್ರಿ ಮಾಡ್ತೀವಿ ಅಲ್ಲ ನಿನ್ನೆಗೆ 25ನೇ ತಾರೀಕು ಇನ್ನು ಖಾತ್ರಿ ಆಗಿರಲಿಲ್ಲ ಇವತ್ತಿಗೆ ಆಗಬಹುದು ಅನ್ಕೊಂಡ್ವಿ ಇವತ್ತು 28 ಅಂತ ಹೇಳಿ ಕೆಲವು ಬಣಗಳು ಘೋಷಣೆ ಮಾಡಿದ್ವು ಅದೇ 28ನೇ ತಾರೀಕಿಗೆ ಹೋಗೋದಾದ್ರೆ ವಿಧಾನಸಭೆ ಏನಾದರೂ ಅವರು ಶುಕ್ರವಾರ ಶನಿವಾರ ಮಸೂದೆಯನ್ನ ಮಂಡನೆ ಮಾಡಿದ್ರೆ ನಾವು ಸೋಮವಾರಕ್ಕೆ ಬಂದಿಗೆ ಹೋಗ್ತೀವಿ ಅಥವಾ ಅವರು ಏನಾದರೂ ಇವತ್ತೇ ಮಂಡನೆ ಮಾಡಿದ್ರೆ ನಂತರವೇ ನಾವು ಬಂದಿಗೆ ಹೋಗೋದಕ್ಕೆ ತೀರ್ಮಾನ ಮಾಡ್ತೇವೆ ಈಗ 25 ಕ್ಕಂತೂ ಬಂದ ಇಲ್ಲ ಈ ಎಲ್ಲ ಎಲ್ಲ ಸಂಘಟನೆಗಳ ರೈತ ಸಂಘಟನೆಗಳ ಒಗ್ಗಟ್ಟು ಯಾಕಿಲ್ಲ ಸರ್ ಈಗ ಒಗ್ಗಟ್ಟು ನಾವೆಲ್ಲ ಮಾತಾಡ್ಕೊಂಡಿದೀವಿ ನಾಳೆ ಬೆಳಿಗ್ಗೆ ಪತ್ರಿಕಾ ಗೋಷ್ಠಿಯನ್ನ ಮಾಡ್ತೇವೆ ಅಲ್ಲ ಕೆಲವು ಕೆಲವು ರೈತ ಸಂಘಟನೆಗಳು ಕೆಲವು ರೈತ ಸಂಘಟನೆಗಳು ಅವರದೇ ಆದಂತ ನಿರ್ಧಾರವನ್ನ 4 5 5 9 9 ಬಣಗಳು ಸೇರ್ಕೊಂಡು ಅವರೇ ನಿರ್ಧಾರ ಮಾಡ್ಕೊಳ್ತಾರೆ ಇನ್ನೊಂದು ಕಡೆಗೆ ನೀವು ಗೊಂದಲಗಳು ಪರಸ್ಪರ ದೂರ ದೂರ ಇರೋ ಕಾರಣಕ್ಕೆ ಇರ್ತವೆ ನಾಳೆ ಬೆಳಗ್ಗೆ ಪತ್ರಿಕಾ ಗೋಷ್ಠಿಯಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿಬಿಡ್ತವೆ ಅವರು ಇರ್ತಾರೆ ಅಲ್ಲ ನಮಗೆ ನನ್ನ ಕಳಕಳಿ ಇಷ್ಟೇ ಸರ್ ಈ ರೀತಿಯಾಗಿ ಗೊಂದಲಗಳಿಂದಾಗಿ ರೈತರಿಗೆ ಸಿಗಬೇಕಾಗಿರುವಂತ ನ್ಯಾಯ ಏನಿದೆ ಅದು ಆಗಲ್ವೇನೋ ಅಂತ ಅನಿಸ್ಬಿಡುತ್ತೆ ಹೌದೌದು ಅದು ಸ್ವಲ್ಪ ಗೊಂದಲಗಳಿರುತ್ತೆ ಆದ್ರೆ ಒಟ್ಟ ಅಭಿಪ್ರಾಯ ಎಲ್ಲ ಒಂದೇ ಇರುತ್ತೆ ಬಟ್ ಇದು ಸರ್ಕಾರಕ್ಕೆ ಲಾಭವಾಗಿ ತಂದು ಕೊಡಲ್ವಾ
ಇಲ್ಲಿ ಈ ಒಡಕುಗಳು ಸರ್ಕಾರ ಸರ್ಕಾರ ಏನು ತೀರ್ಮಾನ ತಗೊಳ್ಳುತ್ತೆ ರಾಜ್ಯ ಸರ್ಕಾರ ಅದರ ವಿರುದ್ಧ ಅಭಿಪ್ರಾಯ ಎಲ್ಲ ಒಂದೇ ಇರುತ್ತೆ ಹೋರಾಟ ಒಂದೇ ಆಗಿರುತ್ತೆ ಬಟ್ ಡಿಸಿಷನ್ ಗಳು ಯಾಕೆ ಬೇರೆ ಬೇರೆ ಆಗಿರುತ್ತೆ ನಿರ್ಧಾರಗಳು ಹೇಳೋರು ಸ್ವಲ್ಪ ಹಿಂದೆ ಮುಂದೆ ಹೇಳ್ತಾರೆ ಹಾಗಾಗಿ ನಾಳೆ ಬೆಳಿಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ನಾವು ಸ್ಪಷ್ಟಪಡಿಸ್ತೀವಿ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಎಲ್ಲಾ ರೈತ ಮುಖಂಡರು ಸೇರ್ಕೊಂಡು ಒಂದು ಯಾವುದಾದ್ರೂ ಸಭೆಯನ್ನ ಮಾಡಿದ್ರಾ ಸರ್ ಹೌದು ಈ ಕೂಡ ಒಂದು ಗಂಟೆ ಮುಂಚೆ ಆನ್ಲೈನ್ ನಲ್ಲಿ ಎಲ್ಲ ಮಾತಾಡಿದೀವಿ ಮಾತಾಡಿದ ಅಭಿಪ್ರಾಯವೇ ಇದಾಗಿದೆ ನಾಳೆ ಬೆಳಿಗ್ಗೆ ಪತ್ರಿಕಾಗೋಷ್ಠಿ ಮಾಡಬೇಕಂತ ತೀರ್ಮಾನ ಮಾಡಿ ಬಟ್ ಹಾಗಿದ್ದಾಗ ಅವರು ಆಲ್ರೆಡಿ ಅನೌನ್ಸ್ ಮಾಡ್ತಾರೆ 28ನೇ ತಾರೀಕಿಗೆ ಕರ್ನಾಟಕ ಬಂದು ಅಂತ ಹೇಳಿ ಅದೇ 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 ಸ್ವಲ್ಪ ಆತ್ರದಿಂದ ಘೋಷಣೆ ಮಾಡಿದ್ದಾರೆ ಇದು ಕ್ಲಾರಿಫಿಕೇಶನ್ ವಿತ್ ಎಲ್ಲದೂ ಕೂಡ ನಾಳೆ ಬೆಳಿಗ್ಗೆ ನಾವು ಅನೌನ್ಸ್ ಮಾಡ್ತೀವಿ ಅಂದ್ರೆ ಇನ್ನು ಇನ್ನು ನಿಮ್ಮಲ್ಲೇ ಒಂದಿಷ್ಟು ತಾಳ ಇಲ್ಲ ಅಂತ ಅರ್ಥ ಆಯ್ತು ಗೊಂದಲಗಳಿದೆ ಒಂದು ಒಂದು ಕ್ಲಿಯರೆನ್ಸ್ ಕರ್ನಾಟಕ ಸರ್ಕಾರ ಈ ಅಧಿವೇಶನದಲ್ಲಿ ಮಂಡನೆ ಮಾಡಲೇ ಇಲ್ಲ ಅಂದ್ರೆ ನಾವ್ಯಾಪಕ್ ಬಂದಿಗೆ ಹೋಗ್ಬೇಕು ಸರ್ ನಾವ್ ಈ ಅಧಿವೇಶನದಲ್ಲಿ ನಾವು ಬಿಲ್ ಸಬ್ಮಿಟ್ ಮಾಡಲ್ಲ ಅಂತೇಳಿ ಯಡಿಯೂರಪ್ಪನವ್ರ ಹಾಗೆ ಇದ್ರೆ ನಾವು ಬಂದಿಗೆ ಹೋಗ್ಬೇಕಾ ವಿನಾಕಾರಣ ಇದನ್ನ ಕ್ಲಿಯರ್ ಕಟ್ ಆಗಿ ನಾಳೆ ಇದನ್ನ ನಾವು ಮೀಡಿಯಾಕ್ಕೆ ಅಡ್ರೆಸ್ ಮಾಡಿ ಎಲ್ಲರೂ ಇರ್ತಾರೆ ಕರ್ನಾಟಕದ ಪ್ರಮುಖ ಸಂಘಟನೆಯ ಮುಖ್ಯಸ್ಥರುಗಳೆಲ್ಲ ಇರ್ತಾರೆ ಹಾಗಾಗಿ ಅವಾಗ ಕ್ಲಿಯರ್ ಆಗುತ್ತೆ 25ನೇ ತಾರೀಕಿಗೆ 5,000 ಜನ ಸೇರ್ಕೊಂಡು ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ರಸ್ತೆಯನ್ನ ತಡೆಯುವಂತ ಕೆಲಸವನ್ನ ಮಾಡ್ತಾ ಇರಂತ ಅಂದ್ರೆ 25ನೇ ತಾರೀಕು ಬಂದ್ ಬದಲಿಗೆ ಏನು ಹೆದ್ದಾರಿ ಬಂದ್ ಕರೆಯನ್ನ ಕೊಟ್ಟಿದೀವೋ ಆ ಸಂಬಂಧವಾಗಿ ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಬೆಂಗಳೂರು ಸುತ್ತಮುತ್ತ ಏನು ಕೇಂದ್ರಿತ ಸಂಘಟನೆಗಳಿದಾವೆ ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಸೇರ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ ಸೊ ನೀವು 25ನೇ ತಾರೀಕಿಗೆ ತಮ್ದು ಬೆಂಬಲ ಇದೆ ರಸ್ತೆ ಬಂದ್ ಮಾಡೋದು ಹೌದು ಹೌದು ಸರ್ ಹೌದು ಇದೆ ಸರ್ ರಸ್ತೆ ಬಂದ್ ಅಂತೂ ಮಾಡ್ತೀರಾ 25ಕ್ಕೆ ಅದರಲ್ಲಿ ಯಾವ ಅನುಮಾನ ಇಲ್ಲ ಹೌದು ಹೌದು ಆದ್ರೆ ಈಗ ಸೋಮವಾರ ಬಂದ್ ಆಗಬೇಕಾ ಇಲ್ವಾ ಅನ್ನೋದು ಡಿಸೈಡ್ ಇನ್ನೂ ಆಗಿಲ್ಲ ಅದೇ ಆ ತೀರ್ಮಾನ ನಾಳೆ ನಾವು ಎಲ್ಲರ ಸಮ್ಮುಖದಲ್ಲಿ ಎಲ್ಲರೂ ಕೂತ್ಕೊಂಡು ಅನೌನ್ಸ್ ಮಾಡ್ತೇವೆ ಒಕ್ಕೋರಲ್ಲ ಅಭಿಪ್ರಾಯಕ್ಕೆ ಬನ್ನಿ ಸರ್ ದಯವಿಟ್ಟು ಹೌದು ಸರ್ ನಾಳೆಗೆ ಬರ್ತೀವಿ ಸರ್ ಒಬ್ಬೊಬ್ಬರು ಒಂದೊಂದು ನಿರ್ಧಾರವನ್ನ ತಗೊಂಡ್ಬಿಟ್ರೆ ರೈತರಲ್ಲೇ ಗೊಂದಲ ಆಗ್ಬಿಡುತ್ತೆ ಇದೇನಪ್ಪ ನಾವೇನ್ ಮಾಡೋದು ಅಂತ ಹೌದು ಸರ್ ಏನಾದ್ರೂ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದೀರಾ ಈಗ ಮುಖ್ಯಮಂತ್ರಿ ಅವರು ಏನಾದ್ರು ಕರೆದ್ರೆ ಹೋಗಿ ಮಾತಾಡ್ತೇವೆ ನಮ್ಮ ಅಭಿಪ್ರಾಯವನ್ನ ಕೇಳಿಸ್ಕೊಳ್ಳುವಂತ ಅವ್ರಿಗೆ ತಾಳ್ಮೆ ಇದ್ರೆ ಅವ್ರಿಗೆ ಆ ತರದ ಏನಾದ್ರು ಅನ್ಸಿದ್ರೆ ನಾವು ಹೋಗಿ ಕೂತ್ಕೊಂಡು ಸುದೀರ್ಘವಾಗಿ ಅವ್ರಿಗೆ ತಿಳಿಸ್ತೇವೆ ನೀವೇನಾದ್ರೂ ಕೇಳಿದೀರಾ ಇಲ್ಲ ನಾವು ಡಿಮ್ಯಾಂಡ್ ಇಷ್ಟೇ ಇಟ್ಟಿದೀವಿ ನಾವು ಅವ್ರಿಗೆ ದಯಮಾಡಿ ಈ ಬಿಲ್ ಅನ್ನ ನೀವು ಸಬ್ಮಿಟ್ ಮಾಡಬೇಡಿ ಒಂದಿಷ್ಟು ಚರ್ಚೆಗೆ ಅವಕಾಶ ಕೊಡಿ ಅಂತ ಹೇಳಿ ನಾವು ಹೇಳ್ತಾ ಇದೀವಿ ಅದನ್ನೇನು ಕೇಳಿಸ್ಕೊಂಡಿಲ್ಲ ಇನ್ನು ಯಾವ್ದು ಕೂಡ ಕರೆದಿಲ್ಲ ಏನು ಅದ್ರ ಬಗ್ಗೆ ರಿಯಾಕ್ಷನ್ ನಿನ್ನೆ 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 ಕಬ್ಬಿನ ವಿಚಾರಕ್ಕೆ ಮಾತ್ರ ರೈತರನ್ನ ಕರೆಸ್ಕೊಂಡು ಮಾತನಾಡ್ತಾರೆ ಕಬ್ಬಿಗೆ ಸಂಬಂಧಪಟ್ಟಂಗೆ ಮೇಜರ್ ಸಂಘಟನೆಗಳು ನಾವೇ ಇದೀವಿ ಆದ್ರೆ ರೈತರು ಮನವಿನ ಸಲ್ಲಿಸ್ತೀವಿ ಅಂತ ಹೇಳಿ ಬಂದವ್ರನ್ನ ಅವರು ಮನವಿ ಸ್ವೀಕಾರ ಮಾಡಿದ್ದಾರೆ ಅಷ್ಟೇ ಮನವಿ ಸ್ವೀಕಾರ ಮಾಡಿದ್ರೆ 20 ಕೋಟಿ ಅನೌನ್ಸ್ ಕೂಡ ಮಾಡಿದಾರಲ್ವ ಸರ್ ಅಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನಾಳೆ ಏನ್ ಹೇಳ್ತಾರೆ ಅವ್ರಲ್ಲಿ ಹೇಳಿ ಅಂತ ಹೇಳಿ ಕಾಯ್ತಾ ಇದ್ದೀವಿ ಈಗ ಈಗ ನಿಮ್ಗೆ ಈಗ ಒಂದು ಡಿಸಿಷನ್ ಅಂತಂದ್ರೆ 28 ಬಂದು ಇನ್ನೂ ಡಿಸೈಡ್ ಆಗಿಲ್ಲ ಅನ್ನೋದು ಸ್ಪಷ್ಟ ಅಲ್ವಾ ಸರ್ ಹೌದ್ ಸರ್ ಹೌದ್ ಸರ್ ನಾಳೆಗೆ ಅದನ್ನ ಅನೌನ್ಸ್ ಮಾಡ್ತೀವಿ ಸರ್ ಬಟ್ ಇಡೀ ರಾಜ್ಯದಲ್ಲಿರುವಂತ ಅನೇಕ ರೈತರು ಕೇಳ್ಕೊಳ್ತಾ ಇರೋದಿಷ್ಟೇ ನಮ್ಮ ಪರವಾಗಿ ಹೋಗಿ ಸಂಘಟನೆಗಳು ಹೋಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ ಆದ್ರೆ ಸಂಘಟನೆಗಳಲ್ಲಿರುವಂತ ಒಡಕುಗಳು ನಮ್ಮನ್ನೆಲ್ಲೋ ತುಳಿದು ಬಿಡ್ತಾವೇನೋ ನಮ್ಗೆ ಅನ್ಯಾಯ ಆಗ್ಬಿಡುತ್ತೆ ಅನ್ನೋದು ಅವ್ರಿಗೆ ನೋವು ಡಿಫ್ರೆನ್ಸಸ್ ಏನೇ ಇದ್ರೂ ಕೂಡ ರಾಜ್ಯ ಸರ್ಕಾರ ಮುಂದಾದ್ರೆ ಈ ಕಾಯ್ದೆಯನ್ನ ತರಲಿಕ್ಕೆ ನಾವೆಲ್ಲ ಒಟ್ಟಿಗೆ ಮಾತಾಡ್ತೀವಿ ಒಟ್ಟಿಗೆ ಹೋರಾಟ ಮಾಡ್ತೀವಿ ಒಟ್ಟಿಗೆ ಇರ್ತೀವಿ ಸರ್ ನಾನು ಕರೆಕ್ಟ್ ಸರ್ ನೀವು ಒಟ್ಟಿಗೆ ಇರ್ತೀರಾ ಒಟ್ಟಿಗೆ ಹೋರಾಟ ಮಾಡ್ತೀರಾ ಎಲ್ಲ ಕರೆಕ್ಟು ಕೊಡಿಹಳ್ಳಿ ಚಂದ್ರಶೇಖರ್ ಅವರೇ ಆದ್ರೆ ಒಟ್ಟಿಗೆ ನಿರ್ಣಯವನ್ನ ತೆಗೆದುಕೊಳ್ತಿಲ್ವಲ್ಲ ಒಟ್ಟಿಗೆ ನಿರ್ಣಯವನ್ನ ಮಾಡಿದೀವಿ
ಅದು ಸೋಮವಾರಕ್ಕೂ ಬೀಳ್ಬೋದು ಅಥವಾ ನಾಳೆನೇ ಬಿಲ್ ಏನಾದ್ರು ಅವ್ರು ಸಬ್ಮಿಟ್ ಮಾಡಿದ್ರೆ ಅದಕ್ಕೆ ಮುಂಚೆನೂ ಬೀಳ್ಬೋದು. ಯಾವುದಕ್ಕೂ ನಾವು ತಯಾರಿದ್ದೀವಿ ಅನ್ನೋದು ತೀರ್ಮಾನ ಮಾಡಿದ್ದೀವಿ. ಎಲ್ಲಿ ಅವ್ರು ಹೇಳ್ತಾರೆ ನಾವು 9 ಬಣಗಳಿದ್ದೀವಿ, ಇಡೀ ಇಡೀ ದೇಶದಲ್ಲಿ 237 ಸಂಘಟನೆಗಳು ಸೇರ್ಕೊಂಡು ನಮ್ದೊಂದಿದೆ, ರಾಜ್ಯದಲ್ಲಿರೋದು 9 ಬಣಗಳು, ನಾವೆಲ್ಲ ಒಂದು ನಿರ್ಧಾರಕ್ಕೆ ಬಂದಾಗ್ಬಿಟ್ಟಿದೆ ಅಂತ ಕಡ್ಡಿ ಮುರಿದಂಗೆ ಹೇಳ್ತಾರೆ. 28ನೇ ತಾರೀಕಿಗೆ ಬಂದು 25ಕ್ಕೆ ನಾವು ರಸ್ತೆ ರೋಕೋ ಮಾಡ್ತೀವಿ ಅಂತ. ರಾಷ್ಟ್ರೀಯ ಸಂಘಟನೆಯಲ್ಲಿ ನಾನು ಒಬ್ಬ, ರಾಜ್ಯ ಸಂಘಟನೆಯಲ್ಲೂ ನಾನು ಪ್ರಮುಖವಾಗಿ ಒಬ್ಬ. ಹಾಗಾಗಿ ಒಬ್ಬರನ್ನು ಬಿಟ್ಟು ಒಬ್ಬರೇನು ತೀರ್ಮಾನ ಇಲ್ಲ, ಎಲ್ಲರ ಅಭಿಪ್ರಾಯನೂ ಒಂದೇ ಆಗಿರ್ತದೆ. ಆದರೆ ಹೇಳೋದ್ರಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗಿರುತ್ತೆ. ಅದಕ್ಕೆ ಕ್ಲಿಯರ್ ಕಟ್ಟಾಗಿ ಎಲ್ಲರನ್ನ ಒಳಗೊಂಡಂಥ ಒಂದು ಗೋಷ್ಠಿ ನಾಳೆ ಮೀಡಿಯಾಕ್ಕೆ ಅಡ್ರೆಸ್ ಮಾಡ್ತೀವಿ. ಓಕೆ, ಹಾಗಿದ್ದಾಗ ಈಗ ಒಂದು ಕಡೆಗೆ ಕೊಡಿಹಳ್ಳಿ ಚಂದ್ರಶೇಖರ್ ಅವರು, ಇನ್ನೊಂದು ಕಡೆಗೆ ಕುರುಬೂರು ಶಾಂತಕುಮಾರ್ ಅವರು, ಇನ್ನೊಂದು ಕಡೆಗೆ ಹಲವು ಸಂಘಟನೆಗಳು, ಒಂದ ಎರಡ ನೂರಾರು ಸಂಘಟನೆಗಳು ಬೇರೆ 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 ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾವೆ. ಸೊ ಎಲ್ಲ ಸಂಘಟನೆಗಳ ಮುಖ್ಯಸ್ಥರ ಜೊತೆಗೆ ಸಭೆ ಮಾಡಿದ್ರಾ ಸರ್? ಈಗ ಡಿಸ್ಕಷನ್ ಪ್ರತಿ ಒಂದು ದಿವಸ ಎರಡು ದಿವಸಕ್ಕೆ ನಡೀತಲೇ ಇದೆ, ಆದರೆ ತೀರ್ಮಾನ ಮಾತ್ರ ನಾಳೆ ಬೆಳಿಗ್ಗೆ ಘೋಷಣೆ ಮಾಡ್ತೀವಿ ಸರ್. ಓಕೆ, ಈಗ ಬೇರೆ ಬೇರೆ ನಿರ್ಧಾರಗಳನ್ನೇ ತಗೊಳ್ತಾ ಇರೋದು ಯಾಕೆ ಆಗಿದ್ದಾಗ? ನಿಮ್ಮ 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 ನಿಮ್ಮನ್ನ ಯಾರು ಕೂಡ ಸಂಪರ್ಕ ಮಾಡ್ತಾ ಇಲ್ವಾ? ಅವರದ್ದೇ ಆದಂತ ನಿರ್ಧಾರವನ್ನು ಅವ್ರು ಮಾಡ್ಕೊಳ್ತಾರೆ. ಏನಿಲ್ಲ, ಈಗ ಒಂದೇ ಒಂದು ಕ್ಲಿಯರ್ ಸರ್ ಹೇಳಿ ಸರ್. ಈಗ ಸರ್ಕಾರ ಏನಾದ್ರೂ ಈ ಮಸೂದೆಯನ್ನ ಮಂಡನೆ ಮಾಡದೆ ಇದ್ರೆ ನಾವು ಬಂದ್ ಮಾಡಕ್ ಹೋಗೋದಿಲ್ಲ. ಈ ಮಸೂದೆಯನ್ನ ಸರ್ಕಾರ ಏನಾದ್ರೂ ವಿಧಾನಸಭೆಯಲ್ಲಿ ಅಂಗೀಕಾರಕ್ಕೆ ಹೋದ್ರೆ ನಾವು ಬಂದ್ ಅನಿವಾರ್ಯ ಇದೆ. ಇಡೀ ನಾಡಿನ ಜನ ಚರ್ಚೆ ಮಾಡ್ಬೇಕಾಗತ್ತೆ, ಇದನ್ನ ಫೈನಲ್ ಮಾಡ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕೂಡ ವಾಪಸ್ ಪಡೆಯಲ್ಲ ಅನ್ನೋದು ಸರ್ಕಾರದ ಮಾತು. ಜೊತೆಗೆ ಸಿ ಟಿ ರವಿ ಅವರು ಹೇಳ್ತಾರೆ, ನಾವು ಎಲ್ಲ ಚರ್ಚೆಗೂ ಕೂಡ ಸಿದ್ಧ, ಬನ್ನಿ ಚರ್ಚೆ ಮಾಡೋಣ ಅಂತ ಹೇಳ್ತಾರೆ. ಅರೆ ನಾವು ತಯಾರಿದ್ದೀವಿ, ಚರ್ಚೆ ಮಾಡಕ್ ಹೇಳ್ತೀವಿ, ನಿಮಗೆ ಗೊತ್ತಿಲ್ದಿರೋದನ್ನ ಹೇಳ್ತೀವಿ, ನೀವು ಮಾಡೋ ಅಪಾಯಗಳನ್ನ ಹೇಳ್ತೀವಿ, ಎಲ್ಲಿ ಬರ್ಬೇಕು ಹೇಳಿ ಸರ್ಕಾರ. ಹಾಗಿದ್ದಾಗ ಸರ್ಕಾರ ಯಾರು ಕೂಡ ಬಂದು ಚರ್ಚೆ ಮಾಡೋಣ ಅಂತ ಹೇಳಿಲ್ವಾ ತಮ್ಮ ಮುಂದೆ? ನಮ್ಮ ಮುಂದೆ ಇದುವರೆಗ ಯಾರು ಚರ್ಚೆ ಮಾಡಿಲ್ಲ, ಆ ಸಂದೇಶವೂ ನಮಗ್ ತಲುಪಿಲ್ಲ. ಈಗ ನಾವು ವಿಧಾನಸೌಧಕ್ಕೂ ಬೇಕಾದ್ರೆ ಹೋಗಕ್ ತಯಾರಿದ್ದೀವಿ, ಅವರೇ ನಮ್ಮ ವೇದಿಕೆಗೆ ಬಂದರೂ ಕೂಡ ನಾವು ಸ್ವಾಗತ ಮಾಡಕ್ ತಯಾರಿದ್ದೀವಿ. ನಿಮ್ಮ ಬೇಡಿಕೆ ಇರೋದು ಅದನ್ನ ವಾಪಸ್ಸೇ ಪಡಿಬೇಕು ಅಂತನಾ, ಅಥವಾ ಅದರಲ್ಲಿರುವಂತದ್ದನ್ನ ಸರಿಯಾಗಿ ನಮಗೆ ಮನವರಿಕೆ ಮಾಡಿಕೊಡಿ ಅಂತಾನ? ಇಲ್ಲ ಇಲ್ಲ, ಮನವರಿಕೆ ಅಲ್ಲ, ನಮ್ಮ ಪ್ರಕಾರ ನೀವೇನಾದ್ರೂ ಅದ್ರ ಪ್ರಕಾರ ಹೊರಟ್ರೆ ರೈತರನ್ನ ಸರ್ವನಾಶ ಮಾಡ್ದಂಗಾಗತ್ತೆ. ನೀವು ಕನಿಷ್ಠ ನಮ್ಮ ಹತ್ರ ಚರ್ಚೆ ಮಾಡಿದ್ರ, ರೈತರ ಹತ್ರ ಅಥವಾ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ರ, ಹೇಗೆ ನೀವು ಸುಗ್ರೀವಾಜ್ಞೆಗೆ ಹೋದ್ರಿ? ಇದೇನು ರಾಷ್ಟ್ರೀಯ ಭದ್ರತೆ ವಿಷಯನ ಅಥವಾ ದೇಶಕ್ಕೆ ಗಂಡಾಂತರ ಬಂದಿರುವ ಸಂದರ್ಭನ? ಯಾಕೆ ಸುಗ್ರೀವಾಜ್ಞೆಗೆ ಹೋಗ್ತಾ ಇದ್ದೀರಿ? ಇದನ್ನ ಬಂದ್ ಮಾಡಿ, ನಾಡಿನ ಜನ ಚರ್ಚೆ ಮಾಡ್ಲಿ, ನಾಡಿನ ಜನ ಒಂದ್ ಅಭಿಪ್ರಾಯ ಕ್ರೋಢೀಕರಿಸಿ ವಿಧಾನಸಭೆಯಲ್ಲಿ ಚರ್ಚೆ ಕೊಡಿ, ಆನಂತರ ತೀರ್ಮಾನಕ್ಕೆ ಬರೋಣ ಅನ್ನೋದು ನಮ್ದು ವಾದ. ಅಂದ್ರೆ ಬೇಡವೇ ಬೇಡ ಅಂತಾನೂ ಅಲ್ಲ, ಬಟ್ ಅದರ ಸಾಧಕ ಬಾಧಕಗಳೇನಿದೆ ಅದು ಚರ್ಚೆ ಆಗಬೇಕು, ಚರ್ಚೆ ಆದ್ಮೇಲೆ ನೀವು ತರೋದಾದ್ರೆ ಸರಿ ಇರೋದಾದ್ರೆ ತನ್ನಿ ಅನ್ನೋದು ತಮ್ಮ ವಾದ. ಹೌದ್ ಸರ್, ಈಗ ಒಂದು ಸುಗ್ರೀವಾಜ್ಞೆಗೆ ಅವ್ರು ಹೋದ ಮೇಲೆ ಅದನ್ನ ನೀವು ತಂದಿದ್ದು ಕೂಡ ತಪ್ಪೇ. ಅದು ಹೌದು ಹೌದು, ಇದು ಸುಗ್ರೀವಾಜ್ಞೆ ತರುವಂತ ವಿಷಯ ಅಲ್ಲ, ಇದು ಆತುರದಲ್ಲಿ ತರುವಂತ ವಿಚಾರ ಅಲ್ಲ, ಭೂಮಿಗೆ ಸಂಬಂಧಪಟ್ಟದ್ದು. ಇದು ಆತರದ ಪ್ರಶ್ನೆ ಅಲ್ಲ, ಇದು ಶೇಕಡ ನಾವು 63% ಕರ್ನಾಟಕದ ಗ್ರಾಮೀಣ ಪ್ರದೇಶದಲ್ಲಿ ಇದುವೆ. ಈ ಜನರನ್ನ ನೀವು ತಿರಸ್ಕಾರ ಮಾಡಿ ಏಕಾಏಕಿ ಸುಗ್ರೀವಾಜ್ಞೆಗೆ ಹೋದ್ರೆ ಹೆಂಗೆ? ಇದು ಹೋಗ್ಬಾರ್ದು, ವಿಡ್ರಾ ಮಾಡಿ ಚರ್ಚೆ ಮಾಡೋಣ, ಆಮೇಲೆ ನಿಮ್ ಸರ್ಕಾರ ನಿರ್ಧಾರ ನಾವು ಮಾಡೇ ಮಾಡ್ತೀವಿ ಅಂದ್ರೆ ಆಮೇಲೆ ಹೋಗಿ. ಓಕೆ, ಈಗ ಸರ್ಕಾರ ಎಲ್ಲಾ ರೈತ ಮುಖಂಡರನ್ನ ಕರೆದು ಒಂದು ಸಭೆಯನ್ನ ಮಾಡಿ, ಸ್ವತಃ ಮುಖ್ಯಮಂತ್ರಿಗಳೇ ಕೂತ್ಕೊಂಡು ನಿಮ್ ಜೊತೆಗೆ ಇದರ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಆಮೇಲೆ ತರೋಣ ಅಂತಂದ್ರೆ ನೀವು ರೆಡಿ ಇದ್ದೀರಾ ಇವತ್ತು ಅಥವಾ ನಾಳೆಗೆ? ಅವರು ಯಾವಾಗ ಬೇಕಾದ್ರೂ ಕರೀಲಿ ಸರ್, ಅವರಿಗೆ ಇರ್ತಕ್ಕಂತ
ಏನು ಅನಿಸಿಕೆಗಳಿದ್ದಾವೆ ನಮಗೆ ಕನ್ವಿನ್ಸ್ ಮಾಡಲಿ ಅವರು, ಅಥವಾ ನಾವು ಹೇಳ್ತಕ್ಕಂಥದ್ದು ಸರಿ ಇದ್ರೆ ಅವರು ಒಪ್ಪಿಕೊಳ್ಳಿ, ಸುಗ್ರೀವಾಜ್ಞೆಗೆ ಯಾಕೆ ಹೋಗ್ಬೇಕು? ನಿಮ್ಮ ಆಬ್ಜೆಕ್ಷನ್ ಇರೋದು ಸುಗ್ರೀವಾಜ್ಞೆಗೆ ಹೋಗಿದ್ದಕ್ಕೇನೆ ಆಬ್ಜೆಕ್ಷನ್ ಇರೋದು, ವಿಷಯ ಅಲ್ಲ ಇದು. ಅಲ್ಲ, ಸುಗ್ರೀವಾಜ್ಞೆ ಹೋಗಿದ್ದೆ ತಮ್ಮ ಆಬ್ಜೆಕ್ಷನ್ ಇರೋದು. ಕರೆಕ್ಟ್, ಯುವರ್ ಪಾಯಿಂಟ್ ಇಸ್ ಅಬ್ಸೊಲ್ಯೂಟ್ಲಿ ಕರೆಕ್ಟ್ ಸರ್, ಕರೆಕ್ಟ್ ಆಗಿದೆ. ಇಂತಹ ಆತುರದಲ್ಲಿ ಸುಗ್ರೀವಾಜ್ಞೆ ತಂದು ತಗೊಳ್ಳುವಂತ ತೀರ್ಮಾನ ಅಲ್ಲ ಇದು. ನಮ್ಮನ್ನ ಕರೆದು ಒಂದು ಚರ್ಚೆಯನ್ನ ಮಾಡಿ ಅದು ಸಾಧಕ ಬಾಧಕ ಏನಿದೆ ಅದು ಗೊತ್ತಾದ್ಮೇಲೆ ಬೇಕಿದ್ರೆ ಮಾಡಿದ್ರೆ ಒಳಿತು ಅನ್ನೋದು. ಸರ್, ಈ ಸಂದರ್ಭದಲ್ಲಿ ನಮಗೆ ಕೊರೋನಾ ಭೀತಿಯಿಂದ ಸಾವು ನೋವುಗಳನ್ನ ಚರ್ಚೆ ಮಾಡಿ ನಮ್ಮನ್ನ ಹಳ್ಳಿಲಿ ಕೂರಿಸಿದ್ರಿ, ನಾವು ಮಾತಾಡಂಗಿಲ್ಲ, ರಸ್ತೆಗೆ ಬರಂಗಿಲ್ಲ. ದೇಶದಲ್ಲಿ ಗಡಿನಲ್ಲಿ ಸೈನಿಕರನ್ನ ಹೊಡೆದು ಬಿಸಾಕಿದ್ದಾರೆ, ಆ ಕಡೆ ಗಮನ ಕೊಡ್ಬೇಕು ನಿಮ್ ಗಮನ ಎಲ್ಲ. ಅದನ್ನ ನಿವಾರಣೆ ಮಾಡೋದಕ್ಕೆ ಆರ್ಥಿಕತೆ ದಿವಾಳಿ ಆಗಿದೆ, ಅದ್ರ ಬಗ್ಗೆ ಇರಬೇಕು. ಅದನ್ನ ಬಿಟ್ಬಿಟ್ಟು ರೈತರ ವಿಷಯ ತಗೊಂಡು ಈ ತೀರ್ಮಾನವನ್ನ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರಕೊಳ್ತಿದ್ರಲ್ಲ, ಇದೇನು? ಇದು ಪ್ರಜಾತಂತ್ರನ ಇದು ಅಥವಾ ಸರ್ವಾಧಿಕಾರನ? ಅಲ್ಲ, ಇವತ್ತೇ ಮುಖ್ಯಮಂತ್ರಿಗಳು ಕರೆದು ನಿಮ್ ಜೊತೆಗೆ ಮಾತನಾಡಿ ಆಯ್ತಪ್ಪ ನಾಳೆ ಮಂಡಿಸೋಣ, ಇಲ್ಲ ನಾಡಿದ್ದಾದ್ರೂ ಮಂಡಿಸ್ತೀವಿ, ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊಂಡ್ರೆ ಓಕೆನಾ ತಮಗೆ? ನೋಡಿ ಸರ್, ನಮ್ಮ ಖಂಡಿತ ನಮ್ಮ ಮುಖ್ಯಮಂತ್ರಿಗಳು ಯಾವಾಗ ಕರೆದ್ರು ನಾವು ಚರ್ಚೆ ಮಾಡಕ್ ತಯಾರಿದ್ವಿ, ನಮ್ಮೆಲ್ಲ ಅನಿಸಿಕೆಗಳನ್ನ ಹೇಳಕ್ ತಯಾರಿದ್ವಿ, ಅವರು ಅದನ್ನ ಮಾಡ್ಲಿ. ಕೃಷಿ ಮಂತ್ರಿಗಳೇನಾದ್ರೂ ತಮ್ಮನ್ನ ಸಂಪರ್ಕಿಸುವಂತ ಪ್ರಯತ್ನ ಮಾಡಿದ್ರ? ಪಾಸ್ ಮಾಡ್ಬಿಡ್ತೀವಿ, ಇದುವರೆಗೆ ಇಲ್ಲ ಸರ್. ಕೃಷಿ ಮಂತ್ರಿಗಳು ತಲೆನೇ ಹಾಕಿಲ್ವಾ ಆ ಕಡೆಗೆ? ಆ ಕೃಷಿ ಮಂತ್ರಿ ಇನ್ನೊಂಚೂರು ಮುಂದಕ್ಕೆ ಹೋಗಿ ಇದು ಯಾರು ಪ್ರೇರಿತ ಅಂತ ಹೇಳಿ ಮಾತನ್ನ ಮಾತಾಡಕ್ ಹೋಗ್ತಾರೆ ಮಿಸ್ಟರ್ ಪಾಟೀಲ್, ಇದು ಸರಿ ಬರೋದಿಲ್ಲ. ನಾನು ಹೇಳಿದ್ದೀನಿ ನಿನ್ನೆ, ಮುಖ್ಯಮಂತ್ರಿಗಳು ನಿಮ್ಮ ಕೃಷಿ ಮಂತ್ರಿಗೆ ಒಂದಿಷ್ಟು ಬುದ್ಧಿ ಹೇಳಬೇಕು, ಈ ತರದ್ದು ಮಾತುಗಳನ್ನ ಆಡೋದಕ್ಕೆ ಅವ್ರಿಗೆ ಅವಕಾಶ ಕೊಡಬೇಡಿ ಅಂತೇಳಿ ವಿನಂತಿ ಮಾಡಿದ್ದೀನಿ. ಓಕೆ, ಈ ಬಂದ್ ವಿಚಾರಕ್ಕೆ ಬರೋದಾದ್ರೆ ಕೊಡಿಲಿ ಚಂದ್ರಶೇಖರ್ ಅವರೇ, ಗೊಂದಲ ಯಾಕೆ ಇನ್ನೂ ಕೂಡ ಹಾಗೆ ಇದೆ? ಒಂದು ನಿರ್ಧಾರಕ್ಕೆ ಇವತ್ತೇ ಯಾಕೆ ಬರಕ್ ಆಗ್ತಾ ಇಲ್ಲ? ಬರ್ತೀವಿ ಸರ್ ಹೇಳ್ಬಿಡ್ತೀವಿ ಸರ್. ಅಲ್ಲ, ಗೊಂದಲ ಯಾಕೆ ಅಂತ ಕೊಡಿಲಿ ಚಂದ್ರಶೇಖರ್ ಅವರೇ, ಏನ್ ಸಮಸ್ಯೆ ಆಗ್ತಾ ಇದೆ? ಇಲ್ಲ, ಗೊಂದಲ ಏನಿಲ್ಲ, ಸ್ವಲ್ಪ ಏನೋ ಒಂದಿಷ್ಟು ಹೊಸ ಜನ ಇರ್ತಾರೆ, ಹಾಗಾಗಿ ತರಾತುರಿ ಇರ್ತದೆ, ಅವಸರ ಇರ್ತದೆ. ನಾವ್ ಹೇಳ್ತಕ್ಕಂಥದ್ದು ನಮ್ಮ ಎಲ್ಲ ಚಳುವಳಿಗಳ ಒಂದು 40 ವರ್ಷದ ಅನುಭವದಲ್ಲಿ ಹೇಳ್ತೇವೆ. ಆ ಕಾರಣಕ್ಕೆ ಎಲ್ಲರನ್ನ ಒಳಗೊಂಡಂಗೆ ನಾಳೆ ನಾವು ಮೀಡಿಯಾಕ್ಕೆ ಅಡ್ರೆಸ್ ಮಾಡ್ತೀವಿ, ಎಲ್ಲರೂ ಇರ್ತಾರೆ. ಕೊಡಿಯಳ್ಳಿ ಚಂದ್ರಶೇಖರ್ ಅವರೇ, ಹಿಂದೆ ರೈತ ಹೋರಾಟಗಳು ಹೇಗೆ ಅನ್ನೋದು ನಿಮಗೆ ಗೊತ್ತಿದೆ, ಯಾವ ರೀತಿಯಾಗಿ ರೈತ ಹೋರಾಟಗಳು ನಡ್ಕೊಂಡು ಬಂತು ಅಂದ್ರೆ, ಹಸಿರು ಶಾಲನ್ನ ತಿರುಗಿಸೋದು ಅಂತಂದ್ರೆ ಅದು ಸುಲಭದಲ್ಲ, ಆ ಶಾಲನ್ನ ತಿರುಗಿಸಿದ್ರೆ ಸರ್ಕಾರಗಳು ನಡಗುತ್ತಾ ಇದ್ದಿದ್ದು. ಅಂತಹ ಸಮಯದಿಂದ ತಾವು ನೋಡ್ಕೊಂಡು ಬಂದಿರೋರು ಈ ರೈತ ಸಂಘಟನೆಯ ಹೋರಾಟವನ್ನ. ಆದ್ರೆ ಇವತ್ತಿನ ದಿನಗಳಲ್ಲಿ ಒಂದೊಂದು ಸಂಘಟನೆಗೆ ಒಬ್ಬೊಬ್ಬ ಮುಖಂಡ ತನ್ನದೇ ಆದಂತ ನಿರ್ಧಾರಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇಡೀ ರಾಜ್ಯಕ್ಕೆ ಓರ್ವ ರೈತ ನಾಯಕ ಅನ್ನೋದು ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ನಾನು ತಗೊಂಡಂತ ನಿರ್ಧಾರ ಸರಿಯಾಗಿದೆ ಅನ್ನೋದನ್ನ ಒಪ್ಕೊಳ್ಳೋಕೆ ಯಾರು ತಯಾರಿಲ್ಲ. ಇದಕ್ಕೆ ಕಾರಣ ಆಯಾ ಪಕ್ಷಗಳ ಜೊತೆಗೆ ಆಯಾ ಸಂಘಟನೆಗಳು ಗುರುತಿಸ್ಕೊಳ್ತಾ ಇರೋದಾ ಸರ್? ಒಂದಿಷ್ಟು ನಾವು ಕೂಡ ಸಹಜವಾಗಿ ಹೇಳ್ಬೇಕಂದ್ರೆ ನಾವು ಡೆಮಾಕ್ರಸಿಯನ್ನ ಒಪ್ಕೊಂಡಿದೀವಿ. ಕರೆಕ್ಟ್. ಆ ಕಾರಣಕ್ಕೆ ಎಲ್ಲಾ ರಾಜಕೀಯ ಪಕ್ಷಗಳಲ್ಲೂ ಕೂಡ ಹಸಿರು ಶಾಲನ್ನ ಹಾಕುವಂತ ಜನ ಇದ್ದಾರೆ, ಫೇಕ್ ಸಂಘಟನೆಗಳಿದ್ದಾವೆ, ಯಾವ ತತ್ವ ಸಿದ್ಧಾಂತಗಳು ಇರೋದಿಲ್ಲ. ಆದರೆ ಅದು ಏನೇ ಇರಲಿ, ಈ ಸಂದರ್ಭ ರೈತರಿಗೆ ಬಂದಿರತಕ್ಕಂಥ ಆಘಾತಕಾರಿಯಾದಂಥ ಸಂದರ್ಭವನ್ನು ಸೃಷ್ಟಿ ಮಾಡುವ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದಾಗಿ ಒಂದೇ ಅಭಿಪ್ರಾಯದಲ್ಲಿ ಮುಂದೋಗಲಿಕ್ಕೆ ನಾವು ತೀರ್ಮಾನ ತಗೊಂಡಿದ್ದೀವಿ. ಇನ್ಕ್ಲೂಡಿಂಗ್ ಬಿಜೆಪಿಯ ಅಂಗಸಂಸ್ಥೆಗಳಾದಂಥ ಕಿಸಾನ್ ಸಂಘ ಕೂಡ ಈ ಮಸೂದೆಗಳನ್ನ ಈ ಸುಗ್ರೀವಾಜ್ಞೆಗಳನ್ನ ಒಪ್ಪೋದಿಲ್ಲ ಅನ್ನೋದನ್ನ ನಾನು ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ. ಅವರನ್ನು ಒಳಗೊಂಡಂತ ತೀರ್ಮಾನವನ್ನ ನಾವು ನಾಳೆ ತರ್ತೀವಿ. ಕೊಡಿಯಲ್ಲಿ ಚಂದ್ರಶೇಖರ್ ಅವರೇ, ಎಂತ ವಿಚಿತ್ರ ನೋಡಿ, ಬಿಜೆಪಿ ಸಂಘಟನೆ, ಬಿಜೆಪಿ ಪಕ್ಷ ಏನಿದೆ, ಕಾಂಗ್ರೆಸ್ ಪಕ್ಷ ಏನಿದೆ, ಜೆಡಿಎಸ್ ಪಕ್ಷ ಏನಿದೆ, ಅವರ ಮೇಲ್ಗಡೆ ಇರುವಂತ ಮುಖಂಡರು ರಾಷ್ಟ್ರ ವ್ಯಾಪಿಯಲ್ಲಿ ಮೇಲ್ಗಡೆ ಏನ್ ಹೇಳ್ತಾರೆ ಅದನ್ನು ಕೇಳ್ಕೊಂಡು ಕೆಳಗಡೆ ಇರುವವರೆಗೂ ಕೂಡ ಕೇಳ್ತಾರೆ.
ಕಾಂಗ್ರೆಸ್ ನಲ್ಲೂ ಅಷ್ಟೇ, ಮೇಲ್ಗಡೆ ಇರೋರು ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡು ಕೆಳಗಡೆ ವರ್ಗೂ ಕೂಡ ಕೇಳ್ತಾರೆ. ಜೆಡಿಎಸ್ ನಲ್ಲೂ ಅಷ್ಟೇ, ಮೇಲ್ಗಡೆ ಕೂತಿರೋರು ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡು ಕೆಳಗಡೆ ವರ್ಗೂ ಹೋಗ್ತಾರೆ. ಆದ್ರೆ ರೈತರನ್ನು ಬಂದಾಗ ನಾವೆಲ್ಲ ರೈತರು ಒಗ್ಗಟ್ಟಾಗಿರೋಣ, ನಾವೆಲ್ಲ ರೈತರು ಒಂದೇ ಅನ್ನೋದನ್ನ ಬರೋದೇ ಇಲ್ಲ. ನಾನು ಆ ಪಕ್ಷಕ್ಕೆ ಕೂರಿಸ್ಕೊಳ್ತೀನಿ, ಆ ಪಕ್ಷ ಏನ್ ಹೇಳುತ್ತೆ ಅದನ್ನ ಕೇಳ್ಕೊಳ್ತೀನಿ, ಈ ಪಕ್ಷ ಏನಿದೆ ಅದನ್ನ ನಾನು ಕೇಳ್ಕೊಳ್ತೀನಿ. ಇದೇ ನಿಮ್ಮನ್ನ ಒಡೆದು ಆಳುವಂತ ಕೆಲಸಕ್ಕೆ ಸರ್ಕಾರಗಳು ಮುಂದಾಗ್ತಾ ಇರೋದು, ನೀವು ಇಷ್ಟೊಂದು ಅನ್ಯಾಯ ಅನುಭವಿಸ್ತಾ ಇರೋದು ಇದೇ ಕಾರಣ. ಇದರ ನಡುವೆ ನಾವು ಭಿನ್ನಾಭಿಪ್ರಾಯಗಳು ಇಲ್ಲ ಅಥವಾ ಭಿನ್ನಾಭಿಪ್ರಾಯಗಳು ಸರಿಯಲ್ಲ ಅಂತಲೂ ಹೇಳಕ್ಕಾಗೋದಿಲ್ಲ. ಈ ಭಿನ್ನಾಭಿಪ್ರಾಯಗಳ ನಡುವೆ ನಾವೆಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬರ್ತೀವಿ. ಒಂದೇ ಹೋರಾಟ ನಾಳೆ 25ನೇ ತಾರೀಕು ನಡೆಯುತ್ತೆ. ನಾಳೆ ಏನು ಪತ್ರಿಕಾಗೋಷ್ಠಿ ನಡೆಸ್ತೀವಿ ಅದನ್ನು ಎಲ್ಲರಂತ ಒಳಗೊಂಡಂತ ತೀರ್ಮಾನವೇ ಆಗಿರುತ್ತೆ ಅಂತೇಳಿ ನಾನು ನನ್ನ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದೀನಿ ಸರ್. ಸೊ ಹಂಗಿದ್ರೆ ನಾಳೆ ಎಲ್ಲವೂ ಫೈನಲ್, ಇವತ್ತು ಹೇಳಿರುವಂತದ್ದು ಯಾವುದು ಅಲ್ಲ ಹಾಗಿದ್ದಾಗ. ಸೊ ಏನೇ ಬಂದು ನಿರ್ಧಾರ ತಗೊಳ್ಳೋದಾದ್ರೂ ನಾಳೆ ಅಂತಿಮ, ಯಾವುದೇ ಪ್ರತಿಭಟನೆಯನ್ನ ಮಾಡೋದಾದ್ರೂ, ಯಾವುದೇ ರಸ್ತೆ ರೋಕೋನ್ನ ಮಾಡೋದಾದ್ರೂ ಕೂಡ ಅದು ನಾಳೆ ಅಂತಿಮ ಫೈನಲ್ ಆಗಿರುತ್ತೆ. ಸೊ ಅದು ಒಕ್ಕೋರಲ್ಲಿನ ಅಭಿಪ್ರಾಯ ನಾಳೆ ಪತ್ರಿಕಾಗೋಷ್ಠಿಯಲ್ಲಿ ವಿವರವಾಗಿ ಹೌದು ಸರ್. ಓಕೆ, ಇವತ್ತು ಹೇಳಿರೋದನ್ನ ಯಾವುದು ಕನ್ಸಿಡರ್ ಮಾಡಬಾರ್ದು ಹಾಗಿದ್ರೆ ಅಂದ್ರೆ ಅವರವ್ರ ಅಭಿಪ್ರಾಯವನ್ನ ನೀವು ಕನ್ಸಿಡರ್ ಮಾಡಬೇಕು ಬಿಡಬೇಕು ಅದು ಮೀಡಿಯಾಕ್ಕೆ ಬಿಟ್ಟಿರೋ ವಿಷಯ ಸರ್. ಆಗಲ್ಲ ಸರ್, ರಾಜ್ಯದ ಜನತೆ ಗೊಂದಲಕ್ಕೀಡಾಗಬಾರ್ದು ಸರ್. ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ, ತಾವು ಹಿರಿಯರಿದ್ದೀರಾ, ರಾಜ್ಯ ಜನ ಗೊಂದಲಕ್ಕೀಡಾಗಬಾರ್ದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸರ್, ಯಾರ್ಯಾರು ಅಭಿಪ್ರಾಯಗಳನ್ನು ಹೇಳ್ತಾ ಇದಾರೋ ಅವ್ರ ಎಲ್ಲ ಅಭಿಪ್ರಾಯಗಳು ಎಲ್ಲ ವ್ಯಕ್ತಿಗಳು ಕೂಡ ನಾಳೆ ಈ ಒಂದು ತೀರ್ಮಾನದಲ್ಲಿ ಇರ್ತಾರೆ, ಅಡ್ರೆಸ್ ಮಾಡ್ತಾರೆ ಎಲ್ಲರೂ. ಅಲ್ಲ, ಒಂದು ಕ್ಲಿಯರ್ ಮಾಡ್ಬಿಡಿ ಸರ್, 28ಕ್ಕಂತೂ ಬಂದಿರಲ್ವಾ, ನಾಳೆ ಡಿಸೈಡ್ ಆಗುತ್ತೆ. ನಾಳೆಗೆ ಘೋಷಣೆ ಮಾಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ, ಪಬ್ಲಿಕ್ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಇದು ಬಂದ ಸುದ್ದಿಯನ್ನು ಬ್ರೇಕ್ ಮಾಡಿದ್ದೆ ನಾವು. ಅದನ್ನು ಸ್ಪಷ್ಟವಾಗಿ 9 ಬಣಗಳು ಸೇರಿಕೊಂಡು ರೈತ ಸಂಘಟನೆಗಳು ಹೇಳಿದ್ರು, ಶುಕ್ರವಾರ 25ನೇ ತಾರೀಕಿಗೆ ರಸ್ತೆ ರೋಕೋವನ್ನು ಮಾಡಲಾಗತ್ತೆ. ಅಂದರೆ ಬೆಂಗಳೂರಿನಲ್ಲಿ ಮಾತ್ರ ಈ ಪ್ರತಿಭಟನೆ, ಮೈಸೂರು ಬ್ಯಾಂಕ್ ಸರ್ಕಲ್ ಏನಿದೆ ಆ ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ 5,000 ಜನ ಸೇರಿಕೊಂಡು ರಸ್ತೆ ರೋಕೋವನ್ನು ಮಾಡ್ತೀವಿ 28ನೇ ತಾರೀಕಿಗೆ, ಅಂದರೆ ಸೋಮವಾರ ಇಡೀ ಕರ್ನಾಟಕದಾದ್ಯಂತ ಬಂದ್ ಮಾಡ್ತೀವಿ ಅನ್ನೋದನ್ನು 9 ಬಣಗಳು ಸೇರಿಕೊಂಡು ತೆಗೆದುಕೊಂಡಂಥ ನಿರ್ಧಾರ. ಆದರೆ ಇನ್ನೊಂದು ಕಡೆಗೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಹೇಳ್ತಾ ಇದ್ದಾರೆ, ಇಲ್ಲ ಇಲ್ಲ ಇಲ್ಲ, ನಾಳೆ ನಿರ್ಧಾರ ಮಾಡ್ತೀವಿ, ನಾಳೆ ಮಾಧ್ಯಮದವರ ಮುಂದೆ ಎಲ್ಲ ವಿಚಾರಗಳನ್ನು ಕೂಡ ಸ್ಪಷ್ಟಪಡಿಸ್ತೀವಿ. ಒಂಚೂರು ಅಲ್ಲಲ್ಲಲ್ಲಿ ಗೊಂದಲಗಳಿದೆ, ಹೊಸಬರು ಬಂದಿರೋದ್ರಿಂದ ಒಂಚೂರು ಹೊಂದಾಣಿಕೆ ಇಲ್ಲ, ಅದೆಲ್ಲವೂ ಕೂಡ ಸರಿಯಾಗುತ್ತೆ, ನಾಳೆ ಸ್ಪಷ್ಟಪಡಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಬಂದ್ ಇದೆಯೋ ಇಲ್ವೋ ಅನ್ನೋದು ನಾಳೆ ಗೊತ್ತಾಗುತ್ತೆ. ಬಟ್ 25ನೇ ತಾರೀಕಿಗೆ ಪ್ರತಿಭಟನೆ ಇರೋದಂತೂ ಗ್ಯಾರಂಟಿ ಅನ್ನೋದಂತ ಸ್ಪಷ್ಟ ಹೇಳ್ತಾ ಇದ್ದಾರೆ. ಇದು ಈಗಿನ ಸದ್ಯದ ಬೆಳವಣಿಗೆ. ಸೊ 28ಕ್ಕೆ ಕರ್ನಾಟಕ ಬಂದ್ ವಿಚಾರ ಏನಾಗುತ್ತೆ ನಾಳೆ ಗೊತ್ತಾಗುತ್ತೆ.